ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶುರುವಾಗಿ ಮೂರು ವಾರ ಕಳೀತಾ ಬಂತು ಶುರುವಿನಿಂದಲೂ ಈ ಒಂದು ಶೋನಲ್ಲಿ ಒಂದಲ್ಲ ಒಂದು ವಿಚಾರಗಳು ನಡೀತಾನೇ ಇದೆ ಇದೇ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬಾಯಿಗೆ ಬಂದ ಹಾಗೆ ಬೈದಿದ್ದೂ ಇದೆ ಹಾಗೆ ಮನೆಯಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ದ ಇಬ್ಬರು ಸ್ಪರ್ಧಿಗಳು ರೂಲ್ಸ್ ಬ್ರೇಕ್ ಮಾಡಿ ಮನೆಯಿಂದ ಆಚೆ ನಡೆದಿದ್ದೂ ಇದೆ ಹಾಗೆ ಎಲ್ಲ ಸೀಸನ್ನಲ್ಲೂ ಮೂರರಿಂದ ನಾಲ್ಕು ವಾರ ಕಳೆದ ಮೇಲೆ ನೋ ಎಲಿಮಿನೇಷನ್ ರೌಂಡ್ ಇರ್ತಿತ್ತು ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಎಲ್ಲ ಸ್ಪರ್ಧಿಗಳು ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಆಗಿದ್ದ ಕಾರಣ ಎರಡು ಹಾಗೆ ಮೂರನೇ ವಾರದಲ್ಲಿ ನೋ ಎಲಿಮಿನೇಷನ್ ರೌಂಡ್ ನಡೀತಾ ಇದೆ ಇದೀಗ ಮೂರು ವಾರ ಕಳಿತಿದ್ದ ಹಾಗೆ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದೆ ಹಾಗಾದರೆ ಮನೆಗೆ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟ ಸ್ಪರ್ಧಿ ಯಾರು ಬಿಗ್ ಬಾಸ್ ಅವರ ರಿಯಲ್ ಮಾಸ್ಟರ್ ಪ್ಲ್ಯಾನ್ ಆದರೂ ಏನು ಪ್ರತಿಯೊಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕಾರಣ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಇದೇ ಮೊಟ್ಟ ಮೊದಲ ಬಾರಿಗೆ ಕಿಚ್ಚ ಸುದೀಪ್ ಅವರು ನನ್ನ ಮೋಸ್ಟ್ ನಾನ್ ಫೇವಿಟಬಲ್ ಸೀಸನ್ ಅಂದರೆ ಇದು ಎಂದು ಮುಖಕ್ಕೆ ಹೊಡೆಯುವ ರೀತಿ ಎಲ್ಲ ಸ್ಪರ್ಧಿಗಳಿಗೆ ಬೈದು ಅವರ ಬಳಿಯೇ ಕೇಕನ್ನು ಕತ್ತರಿಸಿದ್ದಾರೆ ಹೌದು ಲಾಯರ್ ಜಗದೀಶ್ ಅವರು ಹೆಣ್ಣು ಮಕ್ಕಳಿಗೆ ಅಸಭ್ಯ ಪದಗಳನ್ನು ಬಳಸಿ ಮನೆಯ ಮುಖ್ಯ ನಿಯಮವನ್ನ ಬ್ರೇಕ್ ಮಾಡಿ ಮನೆಯಿಂದ ಆಚೆ ನಡೆದಿದ್ರು ಆದರೆ ಕಿಚ್ಚ ಸುದೀಪ್ ಅವರು ಲಾಯರ್ ಜಗದೀಶ್ ಅವರು ಮಾಡಿರೋ ಕೆಲಸನ ಆಡಿರೋ ಮಾತುಗಳನ್ನ ಮರೆತು ಮನೆಯಲ್ಲಿ ಉಳಿದ ಸ್ಪರ್ಧಿಗಳು ಲಾಯರ್ ಜಗದೀಶ್ ಅವರ ಕಾಲ್ ಎಳೆಯುತ್ತಿದ್ದನ್ನ ಟಾಂಟ್ ಕೊಟ್ಟಿದ್ದನ್ನ ಮಾತ್ರ ಕನ್ಸಿಡರ್ ಮಾಡಿ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ ಎಲ್ಲರ ವೈಯಕ್ತಿಕ ವಿಚಾರ ಬಗ್ಗೆ ಮಾತನಾಡುತ್ತಾ ಕೆಟ್ಟ ಪದಗಳನ್ನು ಬಳಸುತ್ತಾ ಯಾರಿಗೂ ರೆಸ್ಪೆಕ್ಟ್ ಮಾಡದೆ ಬಾಯಿಗೆ ಬಂದ ಹಾಗೆ ಬೈಯುತ್ತಾ ಸ್ವತಃ ಬಿಗ್ ಬಾಸ್ ಶೋಗೆ ಕೆಟ್ಟ ಪದಗಳಲ್ಲಿ ಬೈದು ನಿಂದಿಸುತ್ತಿದ್ದರು ಕಿಚ್ಚ ಸುದೀಪ್ ಅವರು ಲಾಯರ್ ಜಗದೀಶ್ ಅವರ ಪರ ನಿಂತು ಮಾತನಾಡಿದ್ದಾರೆ ಎಂದು ಹಲವರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನೂ ಕೆಲವೊಬ್ಬರು ಸುದೀಪ್ ಹೇಳಿರೋ ಮಾತು ಅಕ್ಷರ ಸಹ ನಿಜ ಅವರು ಮತ್ತೆ ಲಾಯರ್ ಜಗದೀಶ್ ಅವರನ್ನ ಮನೆಗೆ ವಾಪಸ್ ಕಳಿಸಲೇಬೇಕು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ ಇದರೆಲ್ಲದರ ನಡುವೆ ಮೂರನೇ ವಾರಕ್ಕೆ ವೈಲ್ಡ್ ಕಾರ್ಡ್ ಆಗಿ ಒಬ್ಬ ಸ್ಪರ್ಧಿ ಮನೆಗೆ ಬಂದಿದ್ದಾರೆ ಹೌದು ಜೀಕರಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಸರಿಗಮಪ ಕಾಮಿಡಿ ಕಿಲ್ಲಾಡಿಗಳಲ್ಲಿ ಅಭಿನಯಿಸಿದಂತಹ ಹನುಮಂತ ಅವರು ಇದೀಗ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಮನೆಗೆ ಬಂದ ಅತಿಥಿನ ನೋಡಿ ಉಳಿದ ಸ್ಪರ್ಧಿಗಳು ಕುಣಿದು ಕುಪ್ಪಳಿಸಿದ್ದಾರೆ ಅಷ್ಟೇ ಅಲ್ಲ ಸ್ವತಃ ಬಿಗ್ ಬಾಸ್ ಅವರೇ ಹನುಮಂತ ಅವರಿಗೆ ಕಾಲಿಳಿಯುತ್ತಾ ತಮಾಷೆ ಮಾಡಿದ್ದಾರೆ ಹೌದು ಈ ಸೀಸನ್ ಶುರುವಿನಿಂದಲೂ ಎಂಟರ್ಟೈನ್ಮೆಂಟ್ ಗಿಂತ ಜಗಳ ಕಿತ್ತಾಟವೇ ಜಾಸ್ತಿ ಇತ್ತು ಎಂಟರ್ಟೈನ್ಮೆಂಟ್ ಕ್ಷೇತ್ರದಿಂದ ಧನ್ರಾಜ್ ಹಾಗೂ ಮಾನಸ ಅವರನ್ನ ಆಯ್ಕೆ ಮಾಡಲಾಗಿತ್ತು ಆದರೆ ಇಬ್ಬರೂ ಕೂಡ ಸೈಲೆಂಟ್ ಆಗಿಯೇ ಇದ್ದಾರೆ ಮಾನಸರವರಂತೂ ಎಂಟರ್ಟೈನ್ಮೆಂಟ್ ಮಾಡುವುದನ್ನೇ ಮರೆತು ಬಿಟ್ಟು ಪ್ರತಿಯೊಬ್ಬರೊಂದಿಗೂ ಜಗಳ ಕಿತ್ತಾಟ ಮಾಡುತ್ತಾ ಮನೆಯಲ್ಲಿ ಅತಿ ಹೆಚ್ಚು ಗಲಭೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಇತ್ತ ಪ್ರತಿ ಮಾತಿಗೂ ಎದುರುಕೊಂಡು ಸೈಲೆಂಟ್ ಆಗಿ ಧನ್ರಾಜ್ ಅವರು ಇದ್ದಾರೆ ಇದೇ ಕಾರಣಕ್ಕಾಗಿ ಬಿಗ್ ಬಾಸ್ ಅಲ್ಲಿ ಬರೀ ಜಗಳ ಕಿತ್ತಾಟ ಇರುತ್ತೆ ಇದನ್ ಬಿಟ್ಟು ಇನ್ನೇನೂ ಇಲ್ಲ ಇದು ಫ್ಯಾಮಿಲಿ ಶೋ ಅಲ್ವೇ ಅಲ್ಲ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹಲವಷ್ಟು ಚರ್ಚೆ ಆಗ್ತಾ ಇತ್ತು ಹೀಗಾಗಿ ಎಂಟರ್ಟೈನ್ಮೆಂಟ್ ಪರ್ಪೋಸಿಗೋಸ್ಕರ ಹನುಮಂತ ಅವರನ್ನ ಬಿಗ್ ಬಾಸ್ ಮನೆಗೆ ಕಳಿಸಲಾಗಿದೆ ಅಂತೆ ಇನ್ನ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಗೆ ಮತ್ತೆ ರೀಎಂಟ್ರಿ ಎಂಟ್ರಿ ಇನ್ನು ರಂಜಿತ್ ಅವರ ಕಥೆಯೇ ರಂಜಿತ್ ಅವರ ಬಿಗ್ ಬಾಸ್ ಮನೆಯಲ್ಲಿರುವ ಜರ್ನಿ ಮುಗಿತ ಪ್ರತಿಯೊಂದು ವಿಚಾರವನ್ನು ಮುಂದಿನ ವಿಡಿಯೋ ಅಂದ್ರೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕಾರಣ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ